ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಹಾಗಾದ್ರೆ? ರಾಜ್ಯದಲ್ಲಿ ಮುಂದುವರೆದ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಮೇಲೆ ಹಲ್ಲೆ. ಕುಡ್ಚಿ ಪಟ್ಟಣದಲ್ಲಿ ಇಬ್ಬರು ಆಶಾ ಕಾರ್ಯಕರ್ತೆ ಓರ್ವ ಅಂಗನವಾಡಿ ಕಾರ್ಯಕರ್ತೆಯನ್ನು ಎಳೆದಾಡಿ ದೈಹಿಕ ಹಲ್ಲೆ. ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣ ಪಂಚಾಯಿತಿ ಹಾಗೂ ನಿಶಾಂದಾರ್ ಬಲ್ಲೆ ಹತ್ತಿರ ಕಾರ್ಯಕರ್ತರ ಮೇಲೆ ಹಲ್ಲೆ. ಕುಡ್ಚಿ ಪಟ್ಟಣದಲ್ಲಿಯೇ 4 ಕೊರೋನಾ ಪಾಸಿಟಿವ್ ಪ್ರಕರಣ ಹಿನ್ನೆಲೆ ಮಾಹಿತಿ ಸಂಗ್ರಹಿಸಲು ಹೋದ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮಾಹಿತಿ ಸಂಗ್ರಹಕ್ಕೆ ಹೋದಾಗ ಆಶಾ ಕಾರ್ಯಕರ್ತೆ ಮೊಬೈಲ್ ಕಸಿದುಕೊಂಡು ಸಂಗ್ರಹಿಸಿದ ಮಾಹಿತಿ ದಾಖಲಾತಿ ಹರಿದುಹಾಕಿ ಹಲ್ಲೆ. ಕುಡ್ಚಿ ಡೇಂಜರ್ ಜೋನ್ ಎಂದು ಘೋಷಿಸಿದ ಪ್ರದೇಶ. ಹಲ್ಲೆಕೋರರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯ. ಸ್ಥಳಕ್ಕೆ ರಾಯಬಾಗ್ ತಹಸೀಲ್ದಾರ್ ಅಥನಿ DYSP ಭೇಟಿ ನೀಡಿ ಪರಿಶೀಲನೆ. ತಹಸೀಲ್ದಾರ್ ಚಂದ್ರಕಾಂತ್ ಭಜಂತ್ರಿಯಿಂದ ಹಲ್ಲೆಕೋರ ಜನರ ತೀವ್ರ ತರಾಟೆ. ಪ್ರಕರಣ ಕುಡ್ಚಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಹಾಗಾದ್ರೆ? ಈಗ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್, ಈ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾರ್ಯಾರಿದ್ದಾರೆ? ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ನೀವುಗಳೇ ಇರ್ಬೋದು. ನಿಮ್ಮನ್ನ ಕರ್ಕೊಂಡೋಗಿ ಏನು ಮಾಡ್ತೀವಿ ಅಂತಂದ್ರೆ ಚಿಕಿತ್ಸೆ ಕೊಡ್ತೀವಿ. ಅವರು ಆ 40 ಜನ ಆರೋಗ್ಯಕರವಾಗಿ ಆಚೆ ಬರಲಿ ಅಂತ ನಮ್ಮದು ಪ್ರಯತ್ನ ಇದು. ನೀವೇನು ತಿಳ್ಕೊಂಡಿದ್ದೀರ ಅರ್ಥ ಆಗ್ತಾ ಇಲ್ಲ ನನಗೆ. ಅವ್ರಿಗೆ ಹೋಗಿ ಏನು ಹರಾಸ್ಮೆಂಟ್ ಮಾಡ್ತಾ ಇದೀವಾ, ಹೊಡಿತಾ ಇದೀವಾ, ಬಡಿತಾ ಇದೀವಾ, ಏನು ಮಾಡ್ತಾ ಇದ್ದೀವಿ? ವಿ ಆರ್ ಗಿವಿಂಗ್ ಟ್ರೀಟ್ಮೆಂಟ್. ನಮ್ಮ ಪ್ರಾಣಗಳನ್ನು ಒತ್ತೆ ಇಟ್ಬಿಟ್ಟು ನಾವು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿಲ್ಲ, TV ನೋಡ್ತಾ ಇಲ್ವ ನೀವು ಮನೆಯಲ್ಲಿ ಕುತ್ಕೊಂಡು? ಇದೊಂದು ಬಾಲಿಶ್ ಇದು. ಇವತ್ತೇನು ಇನ್ಸಿಡೆಂಟ್ ನಡೆದಿದೆಯಲ್ಲ ಕುರ್ಚಿನಲ್ಲಿ, ಇದು ಬಾಲಿಶ್ ಆಗಿ ನಡೀತಾ ಇದೆ, ಪರ್ಪಸ್ ಆಗಿ ನಡೀತಾ ಇದೆ. ನಿರ್ಗತಿಕರು ಏನಾಗಿದೆಯಲ್ಲ ಅವ್ರು ಅನ್ಎಜುಕೇಟೆಡ್, ಅವ್ರು ಇನ್ನು ಹೇಳ್ಬೋದು ಸರ್ ನಮ್ಗೆ ಇಲ್ಲಿ ಏನು ನಡೀತಾ ಇದೆ ಗೊತ್ತಿಲ್ಲ ಸರ್ ಅದಕ್ಕೆ ಅಂತ ಹೇಳ್ಬೋದು. ನಿಮ್ಮನ್ನೆಲ್ಲ ನೋಡಿದ್ರೆ ಯಾರೂ ಹೇಳೋದಿಲ್ಲ. ಹೇಳಿ ಸರ್.